हेलो गुड इवनिंग गाइस सालरी को कॉल आ बार वगैरह मिचान के स्वागत है सुस्वागत है नानु निमा के बिलो है गाइस ओके ये लोग कोड़ा मत्तम में वेलकम ना मारता सो इवनिंग ना पांडे गड़ो सो संजय आप पांडे गड़ो ये का स्टार्ट आकर देगा सिले सो मुंजाने आप पांडे गड़ो ना नोड उतरे सो अदरली कोड़ा मैसूरी ना तंडे गड़ो सो मूरु मैसूरी तंडे बेगे गेलव दाखल सो संजय मूरु पंद्य यार गेल्तारे काद नोड़ी सो मैसूर तन विजय यात्रा कंटिन्यू मार्तदा अथवा सो ओडुत्तिरुव कुदरे सो होसकोटे कट्टाक्तारा काद नोड़ी सो ओंदडे होसकोटे अक्कलनायक बॉयस सो कैन फाइटर्स ओंदडे सो मत्तोंदडे मैसूरिन मैसूर किलर्स 1 2 नो गोत्तागतिल्ल मर्तोबिडतो गाइसली मे बी मैसूर किलर्स 1 गाइसली ब्रो आई एम बैक टू युवर लाइफ सो मोहम्मद शाफी को वेलकम आयुष वेलकम गाइसली एल्लरिगू कूड वेलकम मार्ता सो ईग मत्तोम्मे सो कैन फाइटर्स ओब्रु मात्र बरबेकु सो कैन फाइटर्स रेडी ना दयविट्टु बेग कैन फाइटर्स बंद्रे खंडित गेम अंतू बेग स्टार्ट आगुत्तदे गाइसली सो कैन फाइटर्स सो बेग रेडी आगबेकु इन्नु ओब्रु मात्र बरबेकु गाइसली सो ऑल सेट सो मैच स्टार्ट आगोदक्के एल्ल कूड सेट आगिदे ओब्रु मात्र बरबेकष्टे कैन फाइटर्स इंद सो कैन फाइटर्स इन्नोब्रु बंद्रे गेम अंतू खंडित स्टार्ट आगुत्तदे कॉल मी सिद्दीक कॉल मी अब्बास मत्ते कॉल मी कबीर ಮೂರು ಜನ ಕೂಡ ರೆಡಿ ಇದ್ದಾರೆ ಸೊ ಟೂ ಮಿನಿಟ್ ಕಮಿಂಗ್ ಅಂತ ಆಗ್ತದೆ ನೋ ಪ್ರಾಬ್ಲಮ್ ಗೈಸ್ ಇನ್ನೂ ಕೂಡ ಟೈಮು 13:12 ಇದೆ ಸೊ ಅದರೊಳಗೆ ನಂದಿನಿ ಅವರು ಮೈಸೂರು ಕಿಲರ್ಸಿಂದ ಚಿರಾಗ್ ಫ್ರಮ್ ಮೈಸೂರು ಕಿಲರ್ಸ್ ಸೂರಜ್ ಫ್ರಮ್ ಮೈಸೂರು ಕಿಲರ್ಸ್ ಮತ್ತೊಂದು ಕಡೆ ಇನ್ಸ್ಪೈರ್ ಸ್ವಿಫ್ಟ್ ಫ್ರಮ್ ಮೈಸೂರು ಕಿಲರ್ಸಿಂದ ಸೊ ಕಾಲ್ ಮಿ ಸಿದ್ದಿಕ್ ಅವರು ಕರ್ನಾಯಕ್ ಬಾಯ್ಸಿಂದ ಮತ್ತೊಮ್ಮೆ ಕಾಲ್ ಮಿ ಅಬ್ಬಾಸ್ ಅವರು ಕರ್ನಾಯಕ್ ಬಾಯ್ಸ್ ಮತ್ತೊಂದು ಕಡೆ ಕಾಲ್ ಮಿ ಕಬೀರ್ ಫ್ರಮ್ ಕರ್ನಾಯಕ್ ಬಾಯ್ಸ್ ಸೊ ಕೇನ್ ಫೈಟರ್ಸ್ ಯಾವ ರೀತಿ ಆಡ್ತಾರೆ ಕೈಯಂ ಕಾದ್ ನೋಡೋಣ ಇಲ್ಲಿ ಸೊ ಓಕೆ ಯುಎಸ್ ಕಡೆ ಬರೋಣ ಗಾಯಿಸಲಿ ಸೊ ಯುನಿಕ್ ಒನ್ ಶಾಟ್ ಅಂತ ಟೀಮ್ ಲೋಗೋ ನೀವು ಮಾಡಿದ್ದ ಇಲ್ಲ ಅವರೇ ಕೊಟ್ಟಿದ್ದು ಗಾಯಿಸಲಿ ಯುನಿಕ್ ಒನ್ ಶಾಟ್ ಅವರೇ ಕೊಟ್ಟಿದ್ದಂಥ ಲೋಗೋ ಅದು ಹೊಸದಾಗಿ ಬೇರೆ ಲೋಗೋ ಕೊಟ್ಟರು ಗಾಯಿಸಲಿ ಲಾಸ್ಟ್ ಟೈಮ್ ಇದ್ದಿದ್ದು ಕೊಡಲಿಲ್ಲ ಬೇರೆ ಕೊಟ್ಟರು ಸೊ ಅವರು ಕೊಟ್ಟಿರೋದೇ ಹಾಕೋದು ಗಾಯಿಸಲಿ ಸೊ ಯಾವುದೇ ಲೋಗೋ ಕೂಡ ನಾವು ಕ್ರಿಯೇಟ್ ಮಾಡಿ ಹಾಕೋದಿಲ್ಲ ಸೊ ಅವ್ರು ಯಾವ್ದು ಕೊಟ್ಟಿರ್ತಾರೆ ಅದನ್ನು ಹಾಕ್ತೀನಿ ಗಾಯಿಸಲಿ ಸೊ ಅವ್ರು ಯಾವುದೋ ಕೂಡ ಕೊಟ್ಟಿಲ್ಲ ಅಂದರೆ ನಾನು ಯಾವುದಾದ್ರು ಒಂದು ರೆಡಿ ಮಾಡಿ ಹಾಕ್ತೀನಿ ಗಾಯಿಸಲಿ ಸೊ ಮೈಸೂರು ಅಂತ ಬರ್ತಾ ಇದ್ದಾರೆ ನೋಡೋಣ ಗಾಯಿಸಲಿ ಸೊ ಮೈಸೂರಿನ ತಂಡ ಸೊ ಸತತ ಮೂರು ಮ್ಯಾಚ್ಗಳನ್ನ ಗೆದ್ದಿದ್ದಾರೆ ಬೆಳಿಗ್ಗೆ ಟೈಮು ಈಗ ಸಂಜೆ ಟೈಮಲ್ಲಿ ನೋಡೋಣ ಯಾರು ಗೆಲ್ತಾರೆ ಅಂತ ಗಾಯಿಸಲಿ ಸೊ ಹೊಸಕೋಟೆಯ ತಂಡ ಸೊ ಮೈಸೂರಿಗೆ ಬ್ರೇಕ್ ಹಾಕ್ತಾರಾ ಅಥವಾ ಮೈಸೂರು ಇನ್ನೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾರ ಗೆಲುವನ್ನ ಕಾದ್ ನೋಡೋಣ ಗಾಯಿಸಲಿ ಸೊ ಬ್ಯಾಕ್ ಟು ಬ್ಯಾಕ್ ಮೈಸೂರಿನ ಪಂದ್ಯಗಳು ಸೊ ಇನ್ನೂ ಕೂಡ ಎರಡು ಪಂದ್ಯಗಳಿವೆ ಗಾಯಿಸ್ ಇದಾದ ನಂತರ ಮತ್ತೆ ಎರಡು ಮೈಸೂರಿನ ಪಂದ್ಯಗಳಿವೆ ಸೊ ಅದು ಅಲ್ಲದೆ ನಾಳೆ ಕೂಡ ಮೈಸೂರು ಡೇ ಆಗಿರುತ್ತೆ ಗಾಯಿಸಲಿ ನಾಳೆ ಕೂಡ ಮೈಸೂರಿನ 6 ಪಂದ್ಯಗಳಿರ್ತವೆ ಮೈಸೂರು ಮುಂದೆ ಹೋಗುತ್ತೆ ಅಂತ ಆಗ್ತಾ ಇದ್ದಾರೆ ಬ್ರೋ ವೈ ಮರ್ಡರ್ ಸ್ಕ್ವಾಡ್ ವೆಂಟ್ ಟು ರೌಂಡ್ 3 ಆ ಗೈಸ್ ಅವರು ಸೀಸನ್ 6 ವಿನ್ನರು ಆದ್ದರಿಂದ ಸೊ ಟಾಪ್ 4 ಏನಿದ್ರು ಆ 4 ತಂಡಗಳನ್ನ ಡೈರೆಕ್ಟ್ ಥರ್ಡ್ ರೌಂಡ್ಗೆ ಹಾಕಿದ್ದೀವಿ ಸೊ ಅದೇ ರೀತಿ ಸೊ ಟಾಪ್ ಸೆಮಿಫೈನಲ್ಸ್ಗೆ ಯಾರು ಬಂದಿದ್ರು ಅವ್ರನ್ನ ಸೆಕೆಂಡ್ ರೌಂಡ್ಗೆ ಹಾಕಿದ್ದೀವಿ ಸೊ ಗೈಸ್ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಟೀಮ್ ಸೊ ತುಂಬ ಸ್ಟ್ರಾಂಗ್ ಟೀಮ್ ಅನ್ನೋದನ್ನ ಸೊ ಗ್ರೂಪ್ ರೌಂಡಲ್ಲಿ ಯಾವ್ದಾದ್ರು ಇಲ್ಲಿ ಸರ್ ಫಸ್ಟ್ ರೌಂಡಲ್ಲಿ ಯಾವ್ದನ್ನ ಒಳ್ಳೆ ಟೀಮ್ ಮೇಲೆ ಹಾಕಿದ್ರೆ ಸೊ ಆದಷ್ಟು ಬೇಗ ಅವ್ರು ಆಚೆ ಹೋಗ್ತಾರೆ ಸೊ ಅದಕ್ಕೋಸ್ಕರ ಅವ್ರು ಯಾರಿಗೂ ಕಷ್ಟ ಆಗೋದು ಬೇಡ ಸೊ ಆದಷ್ಟು ಒಂದೆರಡು ಮ್ಯಾಚ್ ವಿನ್ನರ್ ಆಗಲಿ ಅಂತ ಹೇಳಿ ಸೊ ಅವ್ರನ್ನ ಥರ್ಡ್ ರೌಂಡಲ್ಲಿ ಇಟ್ಕೊಂಡಿದ್ವಿ ಸೊ ಥರ್ಡ್ ರೌಂಡ್ಗೆ ಬಂದರೆ ಮೋಸ್ಟ್ ಆಫ್ ಆಲ್ ಎಲ್ಲ ಕೂಡ ಒಳ್ಳೊಳ್ಳೆ ಬೆಸ್ಟ್ ಟೀಮ್ ಬರ್ತವೆ ಗಾಯಿಸಲಿ ಬ್ರೋ ಎಲಿಮಿನೇಷನ್ ಮ್ಯಾಚ್ ಯಾವಾಗ ಹೇಳಿಂತಾರೆ ಗೇಮಿಂಗ್ ಗುರು ಅವರು ಹಾಗಾಯ್ಸ್ ಇದು ಮುಗಿಬೇಕು 10th ಸೊ 11th ಸ್ಟಾರ್ಟ್ ಆಗುತ್ತೆ ಗಾಯಿಸಲಿ ಸೊ K15 ಕಿಂಗ್ಸ್ ಮ್ಯಾಚ್ ಯಾವಾಗ ಬ್ರೋ ದಯವಿಟ್ಟು ಎಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ ಗಾಯ್ಸ್ ದಯವಿಟ್ಟು ಕಾಲಭೈರವ ಓ ಅಂತ ಯಾವುದೂ ಇಲ್ಲ ಗಾಯಿಸಲಿ ಕಾಲಭೈರವ 1 ಇದೆ ಸೊ ಕಾಲಭೈರವ 2 ಸೆಕೆಂಡ್ ರೌಂಡಲ್ಲಿ ಇದ್ದಾರೆ ಸೊ ಕಾಲಭೈರವ 1 ಆಡ್ತಾರೆ ಗಾಯಿಸಲಿ ಗುಡ್ ಈವ್ನಿಂಗ್ ಯುನೈಟೆಡ್ ಯುನೈಟೆಡ್ ಇಂಡಿಯಾ ಗೇಮಿಂಗ್ ಅವರ ಫಿಷರ್ ವೆಲ್ಕಮ್ ಯುನಿಕ್ ಒನ್ ಶಾಟ್ 1 ಇದು ಸೇಮ್ ಲೋಗೋನ ಹೌದು ಗಾಯ್ಸ್ ಈಗ ಹೊಸ್ದಾಗಿ ಕೊಟ್ಟಿರೋದು ಬಟ್ ಹಳೇದು ಬೇರೆ ಇತ್ತು ಬ್ರೋ ಪ್ಲೀಸ್ KGF ಯಾವಾಗ ಪ್ಲೀಸ್ ಸೊ KGF 20th ಮೇಲೆ ಗಾಯಿಸಲಿ ಸೊ KN ಫೈಟರ್ಸ್ ಸೊ ದಯವಿಟ್ಟು ಬೇಗ ಬನ್ನಿ ಸೊ ಟೈಮ್ ಇಷ್ಟು ವೇಸ್ಟ್ ಟೈಮ್ ವೇಸ್ಟ್ ಮಾಡಿಬಿಡಿ ಕೊನೆಯ 9 ಗಾಯಿಸಲಿ ಸೊ 9 ಆದಷ್ಟು ಬೇಗ ಬಂದರೆ ಚೆನ್ನಾಗಿರುತ್ತೆ ಸೊ ಆದಷ್ಟು ಬೇಗ ಬನ್ನಿ ಗಾಯಿಸಲಿ ಸೊ ಟೈಮ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರೆ ನಿಮಗೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರೆ ಮತ್ತೆ ಇನ್ನೇನು ರೋ ಲಿಖಿತರ ಏನೂ ಇಲ್ಲ ಗಾಯಿಸಲಿ ಸೊ ನೋಡೋಣ ಈಗ ಬ್ರೋ ಪೀಸ್ ವೇನ್ ಅಂತ ಆಗ್ತಾರೆ ಎಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ ಗಾಯಿಸಲಿ ಒನ್ ಆಫ್ ದ ಬೆಸ್ಟ್ ಸ್ಕ್ವಾಡ್ ಈಸ್ ಮೈಸೂರು ಕಿಲರ್ಸ್ ಅಂತ ಆಗ್ತಾಯಿದ್ರೆ ಗಾಯಿಸಲಿ OS1 ಸೇಮ್ ಲೋಗೋನ ಹೌದು ಗಾಯ್ಸ್ ಖಂಡಿತ ಸೇಮ್ ಲೋಗೋ ನೂಬ್ ಮೈಸೂರು ಗಾಯ್ಸ್ ಏಮ್ ಲತ್ತಾ ಅವರೇ ದಯವಿಟ್ಟು ಆ ಥರ ಎಲ್ಲ ಹಾಕ್ಬೇಡಿ ಸೊ ಟೀಸಿಂಗ್ ಯಾರಿಗೂ ಕೂಡ ಮಾಡಬೇಡಿ ಗಾಯಿಸಲಿ ಟೀಸಿಂಗ್ ಯಾರಿಗೂ ಕೂಡ ಮಾಡಬೇಡಿ ಸೊ ಟೀಸ್ ಮಾಡಿದ್ರೆ ಖಂಡಿತ ಬ್ಲಾಕ್ ಮಾಡಬೇಕಾಗ್ತದೆ ಸೊ ದಯವಿಟ್ಟು ವೆಲ್ಕಮ್ ಟಪ್ಪ ಟಪ್ಪರೇ ವೆಲ್ಕಮ್ ವೆಲ್ಕಮ್ ಗಾಯಿಸಲಿ ಮೈಸೂರಿಂದ ಎಷ್ಟು ಟೀಮ್ ಬಂದಿದೆ ಗಾಯ್ಸ್ ಈಗ ಬ್ಯಾಕ್ ಟು ಬ್ಯಾಕ್ 2 ಡೇಸ್ 12 ಮ್ಯಾಚಸ್ ಇದೆ ಸೊ 12 ತಂಡಗಳು ಇಲ್ಲೇ ಆಗೋಯ್ತು
ಸೊ ಅದಕ್ಕಿಂತ ಮುಂಚೆ ಇನ್ನೂ ಎಷ್ಟೋ ಮೈಸೂರು ತಂಡಗಳು ಮ್ಯಾಚ್ ಆಗೋಗಿದೆ ಗೈಸ್ ಇಲ್ಲಿ. ಸೊ ಒಂದು ಮೋರ್ ದೆನ್ ಒಂದು 20 ಟೀಮ್ ಗೈಸ್ ಇಲ್ಲಿ. ಸೊ ನಿಯರ್ ಒಂದು 20 ಟೀಮ್ ಅಂತೂ ಖಂಡಿತ ಬಂದಿದೆ. ಸೊ ಮೈಸೂರಿಂದ ಕಾಫಿ ಏನಿಲ್ಲ ಗೈಸ್ ಇಲ್ಲಿ, ಕಾಫಿ ಕುಡಿಬೇಕು, ಮಾಡಿಕೊಡ್ತಾರೆ ಈಗ ಖಂಡಿತ. ಸೊ ಅಷ್ಟೊಳಗೆ ಗೇಮ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂದರೆ ಯಾಕೋ ಕೆ ಎನ್ ಫೈಟರ್ಸ್ ಇನ್ನೂ ಕೂಡ ಬಂದಿಲ್ಲ. ಸೊ ಕೆ ಎನ್ ಫೈಟರ್ಸ್, ಸೊ ದಯವಿಟ್ಟು ಬೇಗ ಬರಬೇಕು, ಎಕ್ಸಾಕ್ಟ್ 5:00 ಗೇಮ್ ಸ್ಟಾರ್ಟ್ ಆಗ್ತದೆ. ವೇಟಿಂಗ್ ಫಾರ್ ಟೀಮ್ ಡಿ ಅಂತ ಆಗ್ತಾರೆ ಖಂಡಿತ ಗೈಸ್. ಟೀಮ್ ಡಿದು ಕೂಡ ಮ್ಯಾಚ್ ಇದೆ, ಮೇ ಬಿ ನಾಳೆ ಇರಬೇಕು ಗೈಸ್ ಟೀಮ್ ಡಿದು. ಪ್ರೋ ಸೂರಜ್ ಅಂಡ್ ಚಿರಾಗೋದು 13 ಇಯರ್ಸ್ ಏಜ್, ಬಟ್ ಗೇಮ್ ಪ್ಲೇ ಒಪ್ಪಿಯಾಗಿದೆ ಅಂತ ಆಗ್ತಾಯಿದ್ರೆ. ಸೊ ಸೂರಜ್ ಅಂಡ್ ಚಿರಾಗ್ ನೋಡ್ಬೋಣ ಗೈಸ್ ಇಲ್ಲಿ, ಸೂರಜ್ ಮತ್ತು ಚಿರಾಗ್ ಅವರು ಯಾವ ರೀತಿ ಆಡ್ತಾರೆ ಕಾದ್ ನೋಡೋಣ. ಸೊ ಕೆ ಎನ್ ಫೈಟರ್ಸ್ ಒಬ್ಬರು ಬರಬೇಕಿಲ್ಲಿ. ಸೊ ಕೆ ಎನ್ ಫೈಟರ್ಸ್ ವಾಟ್ ಆ್ಯಪನ್ ಗೈಸ್ ಇಲ್ಲಿ, ಕೆ ಎನ್ ಕಮ್ ಫಾಸ್ಟ್. ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ, ಇಷ್ಟು ಲೇಟ್ ಆಗುತ್ತೆ ಅನ್ನಂಗಿದ್ರೆ ನಾವು ಲೇಟಾಗಿ ಲೈವ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಕೆ ಎನ್ ಫೈಟರ್ಸ್ ಬೇಗ ಬರಬೇಕು, ದಯವಿಟ್ಟು ಬೇಗ ಬರಬೇಕು ಗೈಸ್ ಇಲ್ಲಿ. ಸೊ ಕೆ ಎನ್ ಫೈಟರ್ಸ್ ಆದಷ್ಟು ಬೇಗ ಬಂದಷ್ಟು ಬೇಗ ಗೇಮ್ನ ಸ್ಟಾರ್ಟ್ ಮಾಡ್ಬೋದು. ಇನ್ನೂ ಕೂಡ ಎರಡು ಪಂದ್ಯಗಳಿವೆ ಗೈಸ್ ಇಲ್ಲಿ, ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. 2 ಮಿನಿಟ್ ಅಂತ ಹೇಳಿ ಯಾವಾಗ ಗೊತ್ತಾಗೈಸ್ ಇವರಲ್ಲಿ ಇದು 2 ಮಿನಿಟ್ ಅಂತ ಹೇಳ್ತೀನಿ, ಒಂದು ನಿಮಿಷ. ಸೊ 2 ಮಿನಿಟ್ ಕಮ್ಮಿಂಗ್ ಅಂತ ಹೇಳಿ 4:47 ಕೇಳಿದ್ರು, ಈಗ 4:52 ಆಗಿದೆ. 5 ನಿಮಿಷ ಆಯಿತು 2 ಮಿನಿಟ್ಸ್ ಅಂತ. ಮತ್ತೆ 2 ಮಿನಿಟ್ಸ್ ಅಂತ ಅಂದರೆ ಇದು ಮೇ ಬಿ 57 ಬರ್ಬೋದು ಅನ್ಕೋತೀನಿ. ಸೊ ದಯವಿಟ್ಟು ಬೇಗ ಬರಬೇಕಾಗ್ತದೆ ಗೈಸ್ ಇಲ್ಲಿ, ಯಾಕಂದರೆ ನೀವಿಲ್ಲ ಅಂದರೆ ಲೇಟ್ ಆಗುತ್ತೆ ಅಂದರೆ ನಾವು ಲೇಟಾಗಿ ಲೈವ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಇಲ್ಲಿ. ಸೊ ಬೇಗ ಬರ್ತಾ ಅಭಿಷೇಕ್, ಅಭಿಷೇಕ್ ಅರಸ್ ಅವರೇ ವೆಲ್ಕಮ್ ಗೈಸ್ ಇಲ್ಲಿ. ಸೊ ನಮ್ಮ ಮೈಸೂರು ಅಂತ ಆಗ್ತಾರೆ ಖಂಡಿತ ಗೈಸ್, ಇವತ್ತು ಫುಲ್ ಮೈಸೂರು ಡೇನೆ. ಸೊ ಇದಾದ ನಂತರ ಇನ್ನೂ ಕೂಡ 2 ಮೈಸೂರಿನ ಪಂದ್ಯಗಳಿವೆ. ಆ ಕಾಫಿ ಏನೂ ಇಲ್ಲ ಗೈಸ್, ಖಂಡಿತ ಮಾಡಬೇಕು. ನಿಮ್ಮದು ಯಾವಾಗ ಬ್ರೋ? ನಮ್ಮದು ಮ್ಯಾಚ್, ನಮ್ಮದು 10th ಇರುತ್ತೆ ಮ್ಯಾಚು. ನಿಮ್ಮ ನೇಮ್ ಲೋಹಿತ್ ಕುಮಾರ್ ವೈ ಪಿ ಗೈಸ್ ಇಲ್ಲಿ. ಬ್ರೋ ನೀವು PC ರೆಡಿ ಮಾಡ್ತಾ ಇದ್ದೀರಾ? PC ರೆಡಿ ಮಾಡ್ತಿರೋದ? ನೋ, ಯಾವ ರೆಡಿನೂ ಮಾಡಲ್ಲ ಗೈಸ್, ಹೊಸ ತೊಗೊಳ್ತೀವಿ ಅಷ್ಟೇ. ವೆಲ್ಕಮ್ ರಜೆಂಟ್ ಪ್ರಜೋರೆ, ವೆಲ್ಕಮ್ ಲವ್ ಫ್ರಮ್ ಮೈಸೂರು ಅಂತ ಆಗ್ತಾಯಿದ್ರೆ ಮೈ ಮೈಸೂರು ಅಂತ ಅಲ್ಲಿ ಕಿಜ್ಜಿ ಅವರು. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಹೇಳಿ? ಖಂಡಿತ ಹೇಳೋಕ್ಕಾಗಲ್ಲ ಗೈಸ್ ಇಲ್ಲಿ, ಯಾಕೆಂದರೆ ಯಾವ ಟೀಮ್ ಒಂದೊಂದು ಟೀಮ್ ಒಂದೊಂದು ಸರಿ ಆಡ್ತಾರೆ. ಸೊ ಅದರ ಜೊತೆಗೆ ಟೀಮ್ ಒಬ್ಬೊಬ್ಬರು ಚೇಂಜ್ ಆಗ್ತಾ ಇರ್ತಾರೆ. ಓ ಮೈ ಗಾಡ್, ಏನಾಯ್ತು ಅವ್ರಿಗೆ, ಇನ್ನೂ ಇಷ್ಟೊತ್ತಾದರೂ ಬಂದಿಲ್ಲ. ಸೊ ದಯವಿಟ್ಟು ಬೇಗ ಬರಬೇಕು ಗೈಸ್ ಇಲ್ಲಿ. ಓ, ಇನ್ಸ್ಪೇಸ್ ಶಿಫ್ಟ್ ಅವರು ಕೂಡ ಸೇಮ್ ನಾನು ಹಾಕೋ ಥರನೇ ಹಾಕಿದ್ದಾರೆ, ಇನ್ನೂ ಕೂಡ ಬಂದಿಲ್ಲ. ಸೊ ಕೆ ಎನ್ ಫೈಟರ್ಸ್ ಆದಷ್ಟು ಬೇಗ ಬರಬೇಕು, ಇಲ್ಲ ಖಂಡಿತ. ಸೊ ನೀವು ಫೇರ್ ಪ್ಲೇ ಅವಾರ್ಡ್ ಏನಿದೆ ಅದರಲ್ಲಿ ಪಾಯಿಂಟ್ಸ್ ಖಂಡಿತ ರೆಡ್ಯೂಸ್ ಆಗ್ತದೆ, ಆದಷ್ಟು ಬೇಗ ಬನ್ನಿ. ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ, 7 ಜನ ಒಬ್ರಿಗೋಸ್ಕರ ಅಲ್ಲ ಗೈಸ್ ಇಲ್ಲಿ. ಸೊ ಲೈವಲ್ಲಿ ಕೂಡ 55 ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಮ್ಯಾಚ್ ನೋಡೋದಕ್ಕೆ 55 ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಬಂದಿಲ್ಲ. ಸೊ ದಯವಿಟ್ಟು ಬೇಗ, ಇನ್ನೊಬ್ಬರು ಬಂದರೆ ಖಂಡಿತ ಗೇಮ್ ಸ್ಟಾರ್ಟ್ ಆಗ್ತದೆ. ಗೈಸ್ ಅದ್ರೊಳಗೂ ಮುಂಚೆ ದಯವಿಟ್ಟು ಇನ್ನೇ ಕೂಡ ಲೈಕ್ ಮಾಡಿಲ್ಲ, ದಯವಿಟ್ಟು ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್ ಇಲ್ಲಿ. ಸೊ ಆದಷ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್ ಇಲ್ಲಿ. ಸೊ ಕನ್ನಡಿಗ ಯೂಟ್ಯೂಬರ್ಗೆ ಖಂಡಿತ ಇಲ್ಲಿ ಸಪೋರ್ಟ್ ಮಾಡಿ. ಸೊ ಇನ್ನೇನು ಕೆಲವು ಕ್ಷಣಗಳಲ್ಲಿ ಗೇಮ್ ಸ್ಟಾರ್ಟ್ ಆಗ್ತದೆ ಗೈಸ್ ಇಲ್ಲಿ. ಕೆ ಎನ್ ಫೈಟರ್ ಶುಡ್ ವಿನ್ ಅಂತ ಆಗ್ತಾರೆ. ಮುದಾಸಿರ್ ಅವರೇ ಫಸ್ಟು ನಿಮ್ಮ ಟೀಮ್ ಕರೆಸಿ. ಓ ಮೈ ಗಾಡ್, ಸಾ ಕಬೀರ್ ಅವರು ಈಗ ಬಂದರು. ಸೊ ಬೋತ್ ರೆಡಿನ ಗೈಸ್ ಇಲ್ಲಿ. ಸೊ ಓಕೆ ಸ್ಟಾರ್ಟ್ ಅಂತ ಕೇಳ್ತಾ ಇದ್ರೆ, ಸೊ ಮೈಸೂರು ರಿಪ್ಲೈ ಮಾಡಬೇಕು, ಮೈಸೂರು ರಿಪ್ಲೈ ಮಾಡಬೇಕು. ಮೈಸೂರು ರೆಡಿ, ಮೈಸೂರು ರೆಡಿ ಆದರೆ ಖಂಡಿತ ಗೇಮ್ ಸ್ಟಾರ್ಟ್ ಆಗ್ತದೆ ಗೈಸ್ ಈಗ. ಓಕೆ ಸ್ಟಾರ್ಟ್ ಅಂತ ಹೇಳ್ತಾ ಇದ್ದಾರೆ, ಗೇಮ್ ಸ್ಟಾರ್ಟ್ ಆಗ್ತದೆ ಗೈಸ್ ಇಲ್ಲಿ. ಸೊ ಫೈನಲಿ ಬಂದರು, ಫೈನಲಿ ಗೇಮ್ ಸ್ಟಾರ್ಟ್ ಆಗ್ತದೆ ಗೈಸ್ ಇಲ್ಲಿ. ಸೊ ದಯವಿಟ್ಟು ಇನ್ನೂ ಕೂಡ ಲೈಕ್ ಮಾಡಿಲ್ಲ, ದಯವಿಟ್ಟು ಬೇಗ ಬೇಗ ಲೈಕ್ ಮಾಡಿ. ಸೊ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಈಗ ಸ್ಟಾರ್ಟ್ ಆಗ್ತದೆ ಗೈಸ್ ಇಲ್ಲಿ. ಸೊ ಲೆಟ್ಸ್ ಗೋ ಗೋ. ಸೊ ಮೊದಲ ರೌಂಡ್, ಸೊ ಕೆನ್ ಫೈಟರ್ಸ್ ವಿರೋಧವಾಗಿ ಆಡ್ತಾ ಇರೋದು ಮೈಸೂರು ಕಿಲರ್ಸ್ 1. ಸೊ ಮೈಸೂರು ಕಿಲರ್ಸ್ ಯಾರೋ ಮತ್ತೊಬ್ರು ಬಂದಿಲ್ಲ, ದಯವಿಟ್ಟು ಬೇಗ ಬನ್ನಿ. ಓಕೆ, ಎಲ್ಲರೂ ಕೂಡ ಬಂದಿದ್ದಾರೆ ಗೈಸ್ ಇಲ್ಲಿ, ಫೈನಲ್ ಆಗಿ ಇಳ್ಕೊಂಡ್ರು. ಸೊ ಲ್ಯಾಂಡ್ ಆದರು. ಸೊ ಕ್ಯಾರೆಕ್ಟರ್ ನೋಡ್ಕೊಂಬಂಬೋಣ. ಸೊ ನಂದಿನಿ, ಚಿರಾಗ್ ಮತ್ತು ಸೂರಜ್ ಮತ್ತು ಸ್ವಿಫ್ಟ್, ಮತ್ತೊಂದೆಡೆ ಸಿದ್ದೇಕ್, ಅಬ್ಬಾಸ್, ಕಬೀರ್ ಮತ್ತು ಸೊ ಕಬೀರ್, ಕಬೀರ್ ಫ್ರಮ್ ಕಬೀರ್, ಕಾಲ್ಮಿ ಕಬೀರ್ ಆ ಕಬೀರ್ ಅಂತ ಇಬ್ಬಿದ್ದಾರೆ. ಸೊ ನೋಡೋಣ ಗೈಸ್ ಈಗ ಗೇಮ್ ಸ್ಟಾರ್ಟ್ ಆಗ್ತದೆ ಇಲ್ಲಿ. ಬ್ರೋ ನಮ್ಮ ಮಂಡ್ಯ ಯಾವಾಗ ಹೇಳಿ? ಮಂಡ್ಯ ಗೈಸ್, ಮಂಡ್ಯ ಜಾಸ್ತಿ ಟೀಮ್ ಇರಲಿಲ್ಲ. ಸೊ ಮಧ್ಯ ಒಂದೊಂದು ಹಾಕಿದ್ದೀವಿ ಗೈಸ್ ಇಲ್ಲಿ. ವೇಟಿಂಗ್ ಫಾರ್ June 5 ಗ್ರ್ಯಾಂಡ್ ಎಂಟ್ರಿ ಅದು ಸಾಗರ್ ಕಮಿಂಗ್ ಅಂತ ಆಗ್ತಾ ಇದ್ರೆ ಖಂಡಿತ ಗೈಸ್ ನೋಡೋಣ. ನಾವು ಕೂಡ ತುಂಬ ದಿನ ಆಯಿತು ಮ್ಯಾಚ್ ನೋಡಿ. ಸೊ ಸೊ ಸದ್ಯಕ್ಕೆ ಈಗ ಸೊ ಕೆ ಎನ್ ಫೈಟರ್ಸ್ ವಿರುದ್ಧವಾಗಿ ಸೊ ಮೈಸೂರು ಕಿಲರ್ಸ್ ಯಾವ ರೀತಿ ಆಡ್ತಾರೆ ಕಾದ್ ನೋಡೋಣ. ಸೊ ಬೆಳಗಿಂದ ಸೊ ಮೈಸೂರು ಕಿಲರ್ಸ್ ರಾಕ್ ಆಗಿದ್ದಾರೆ. ಓ, ಕಾಲ್ಬಿ ಸ್ಯಾಕ್ ಕಬೀರ್ ಅವರು ಇಲ್ಲ ಆಲ್ರೆಡಿ ಫಸ್ಟ್ ನಾಕ್ ಮಾಡಿದ್ದಾರೆ. ಮೈಸೂರು ಕಿಲರ್ಸಲ್ಲಿ ಫಸ್ಟ್ ನಾಕು, 1 more knock ಗೈಸ್ ಇಲ್ಲಿ. ಸೂರಜ್, ಸೂರಜ್ ಅವ್ರು ನೋಡ್ಬೇಕು ಏನು ಮಾಡ್ತಾರೆ ಈಗ. ಸೊ ಸೂರಜ್ ಮತ್ತು ಚಿರಾಗ್ ಇಬ್ಬರು ಉಳ್ಕೊಂಡೋದು, ಅವಾಗಿಂದ ಯಾರು ಹೇಳ್ತಾರೆ ಜೂನಿಯರ್ಸ್ ಅಂತೇಳಿ.
ಸೊ ಸೂರಜ್ ಮತ್ತೆ ಚಿರಾಗ್ ಇಬ್ರು ಉಳ್ಕೊಂಡಿದ್ದು ಗೈಸ್ ಇಲ್ಲಿ ಸೂರಜ್ ಅಂಡ್ ಚಿರಾಗ್ ಅವ್ರು ನೋಡ್ಬೇಕು ಯಾವ ರೀತಿ ಆಡ್ತಾರೆ ಕಾದ್ ನೋಡೋಣ ಗೈಸ್ ಈಗ ಓಪಿ ಹೆಡ್ ಶಾಟ್ ಗೈಸ್ ಇಲ್ಲಿ ಓಪಿ ಹೆಡ್ ಬಟ್ ಇನ್ನೂ ನಾಕ್ ಆಗಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಳ್ಳೆ ಹೆಡ್ ಅಂತೂ ಬಿತ್ತು ಫಿನಿಶ್ ಆಗಿದೆ ಸೊ ಮೊದಲ ರೌಂಡ್ ನ ಕ್ಯಾನ್ ಫೈಟರ್ಸ್ ಗೆದ್ದುಕೊಳ್ತಾ ಇದ್ರೆ ಗೈಸ್ ಇಲ್ಲಿ ನಿಮ್ಮ ನಂಬರ್ ನನ್ನ ಹತ್ರ ಇದೆ ಅಂತ ಆಗ್ತಾ ಎಲ್ಲರ ಹತ್ರನು ಮೋಸ್ಟ್ ಆಫ್ ಆಲ್ ಇದೆ ಗೈಸ್ ಇಲ್ಲಿ ಬ್ರೋ ಮಾಡುವ ಆಗುತ್ತಾ ಮಾಧ್ವ ಆಗಿತ್ತ ಗೊತ್ತಾಗ್ತಿಲ್ಲ ಗೈಸ್ ಅದೇನು ಅಂತ ತಡಿನಿ ಎಸ್ ಅಂತ ಆಗ್ತಾ ಇದ್ರೆ ಖಂಡಿತ ಗೇಮಿಂಗ್ ರಾವಣ್ಣ ಅವರೇ ಸೊ ಬ್ರೋ ಹೊಸತು ತೆಗಿತೀರಾ ಏನು ಗೈಸ್ ಹೊಸದು ಏನಂತ ಗೊತ್ತಿಲ್ಲ ಮೊಹಮ್ಮದ್ ಶಫೀಕ್ ಅವರೇ ಸೊ ಫೈನಲಿ ಮೊದಲ ರೌಂಡ್ ಆಗಿ ಎತ್ಕೊಳ್ತಾ ಇರೋದಲ್ಲಿ ಸೊ ಕ್ಯಾನ್ ಫೈಟರ್ಸ್ ಫ್ರಮ್ ಹೊಸಕೋಟೆಯ ತಂಡ ಗೈಸ್ ಇಲ್ಲಿ ಸೊ ಕಣ್ಣಾಗಿ ಬಾಯ್ಸ್ ಯಾವ ರೀತಿ ಆಡ್ತಾರೆ ಕಾದ್ ನೋಡೋಣ ಸೊ ಸದ್ಯಕ್ಕೆ ಮೈಸೂರು ಕಿಲರ್ಸ್ ಮೊದಲ ರೌಂಡ್ ಸೋತರು ಕೂಡ ಸೊ ಕಮ್ ಬ್ಯಾಕ್ ಮಾಡ್ತಾರೆ ಕಾದ್ ನೋಡೋಣ ಸೊ ಖಂಡಿತ ಮಾಂದಿನಿ ಅವರು ಒಂದು ಕಡೆ ಹೋಗ್ತಾರೆ ನಂಬರ್ ಫೋರ್ ಆಲ್ರೆಡಿ ರಶ್ ಆಗಿಬಿಟ್ಟಿದ್ದಾರೆ ಏನೋ ಉಳಿದಂಥ ಇಬ್ಬರು ಸಪ್ರೇಟ್ ಆಗಿ ಬರ್ತಾ ಇದ್ದಾರೆ ಇಲ್ಲಿ ಸೊ ಏನೋ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಗೈಸ್ ಇಲ್ಲಿ ಸೊ ಖಂಡಿತ ಒಳ್ಳೆ ಗೇಮ್ ಪ್ಲಾನ್ ಇದು ಯಾಕಂದರೆ ಮಧ್ಯದಲ್ಲಿ ನಂಬರ್ ಫೋರ್ ಮಾತ್ರ ಕರೆಸ್ಕೊಳ್ತಾ ಇದ್ದಾರೆ ಎಲ್ಲರನ್ನು ಕರೆಸ್ಕೊಳ್ತಾ ಇದ್ದಾರೆ ಇಲ್ಲಿ ಸೊ ಖಂಡಿತ ಇಲ್ಲಿ ಗ್ಲೋವಲ್ ಹಾಕೊಂಡು ಕರೆಸ್ಕೊಳ್ತಾ ಇದ್ದಾರೆ ಇಲ್ಲಿ ಫಸ್ಟ್ ನೋಕ್ ಆಗ್ತಿದೆ ಓ ಮೇ ಬಿ ಪ್ಲಾನ್ ವರ್ಕೌಟ್ ಆಗಿಲ್ಲ ಗೈಸ್ ಇಲ್ಲಿ ಪ್ಲಾನ್ ವರ್ಕೌಟ್ ಆಗಿಲ್ಲ ಇಲ್ಲಿ ಓ ಒನ್ ಮೋರ್ ನಾಕಿನ ಚಿರಾಗ್ ಒಬ್ಬರೇ ಉಳ್ಕೊಂಡಿದ್ದು ಗೈಸ್ ಇಲ್ಲಿ ಚಿರಾಗ್ ಒಬ್ಬರೇ ಉಳ್ಕೊಂಡಿದ್ದು ಸೊ ಮೈಸೂರು ಕಿಲ್ಲ ಸೊ ಮೈಸೂರು ಮೈಸೂರು ಮಾರ್ನಿಂಗ್ ಎಲ್ಲ ಮ್ಯಾಚು ಗೆದ್ದಿದ್ರು ಬಟ್ ಈಗ ಕೆನ್ ಫೈಟರ್ಸ್ ಆನ್ ಫೈರ್ ಗೈಸ್ ಇಲ್ಲಿ ಕೆನ್ ಫೈಟರ್ಸ್ ಆನ್ ಫೈರ್ ಇಲ್ಲಿ ವೈಟ್ ಟೂ ಡೇಸ್ ವಿಮಲ್ ನಾಗಾ ವೆಲ್ಕಮ್ ಅಂತ ಆಗ್ತಾ ಇದ್ರೆ ಗೈಸ್ ಇಲ್ಲಿ ಖಂಡಿತ ನೋಡೋಣ ಗೈಸ್ ಇಲ್ಲಿ ಬ್ರೋ ಹೊಸದ್ ತೆಗಿತೀರಾ ಪಿ ಸಿ ಹೌದು ಗೈಸ್ ಖಂಡಿತ ಹೊಸದನ್ನ ಸೊ ವೆಯ್ಟ್ ಮಾಡಿ ಸೊ ಇನ್ನೂ ಕೂಡ ಟೈಮ್ ಆಗಬೇಕು 10K ಸಬ್ಸ್ಕ್ರೈಬರ್ಸ್ ಆಗಬೇಕು ಗೈಸ್ ಇಲ್ಲಿ ಅದಾದ ನಂತರ ಸೊ 10K ಆದ ನಂತರ ಖಂಡಿತ ಸೊ ಪಿ ಸಿನ ಇದು ಮಾಡ್ತೀವಿ ಸದ್ಯಕ್ಕೆ ಒಪ್ಪಿ ಗೇಮ್ ಪ್ಲೇ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಂದಿನಿ ಇದ್ದಾರೆ ಚಿರಾಗ್ ಇದ್ದಾರೆ ಸೂರಜ್ ಮತ್ತು ಇನ್ಸ್ಪಿರೇಟ್ ಸ್ವಿಫ್ಟ್ ಇದ್ದಾರೆ ಕಾಲ್ಮಿ ಸಿದ್ದಿಕ್ ಕಾಲ್ಮಿ ಅಬ್ಬಾಸ್ ಕಾಲ್ಮಿ ಕಬೀರ್ ಮತ್ತು ಸ್ಯಾಕ್ ಕಬೀರ್ ಇದ್ದಾರೆ ಇಲ್ಲಿ ಬ್ರೋ ಯು ಆರ್ ಮ್ಯಾರಿಡ್ ಖಂಡಿತ ಹೌದು ಗೈಸ್ ಮದುವೆ ಆಗಿದೆ 1 ಇಯರ್ ಆಗಿದೆ 1 ಇಯರ್ ನಿಯರ್ ಸೊ ಸದ್ಯಕ್ಕೆ ಗೇಮ್ ಅಂತ ಕಂಟಿನ್ಯೂ ಮಾಡೋಣ ಗೈಸ್ ಇಲ್ಲಿ ಸೊ ಸ್ಯಾಕ್ ಕಬೀರ್ ಅವ್ರದ್ದು ನೆಟ್ವರ್ಕ್ ಹೋಗಿದೆಯಾ ಏನಿದೆ ಗೊತ್ತಿಲ್ಲ ಸೊ ಕಾಲ್ಮಿ ಕಬೀರ್ ಆಲ್ರೆಡಿ ಫೈರ್ ಮಾಡ್ತಾ ಇದ್ದಾರೆ ಗೈಸ್ ಇಲ್ಲಿ ಬ್ರೋ ಪಿ ಸಿಗೆ ಎಷ್ಟು ಹಣ ಬೇಕು ಗೈಸ್ ಲೈವ್ ಮಾಡಬೇಕು ಅಂದರೆ 1,10,000 ಮೇಲಾಗುತ್ತೆ ಗೈಸ್ ಇಲ್ಲಿ 1,10,000, 1,20,000 ಆ ಥರ ಆಗುತ್ತೆ ಸೊ ಇಲ್ಲಿ ಕಾಲ್ಮಿ ಸಹ ಒಬ್ಬರೇ ಉಳ್ಕೊಂಡಿದ್ದು ಮೇ ಬಿ ನಾಕ್ ಆಗೋ ಚಾನ್ಸಸ್ ಇದೆ ಇಲ್ಲಿ 1 vs 3 ನಡೀತದೆ ಇಲ್ಲಿ ಯಾಕಂದರೆ ಎಲ್ಲ ಎನಿಮೀಸ್ ಇಲ್ಲೇ ಇದ್ದಾರೆ ಗೈಸ್ ಇಲ್ಲಿ ಸೊ ಮೈಸೂರು ಕಿಲ್ಲರ್ಸ್ನ ಎಲ್ಲ ಪ್ಲೇಯರ್ಸ್ ಇಲ್ಲೇ ಇದ್ದಾರೆ ಹುಡುಕ್ತಾ ಇದ್ದಾರೆ ಇಲ್ಲಿ ಫಸ್ಟ್ ನಾಕ್ ಅದು ನಂದಿನಿ ಅವ್ರು ನಾಕ್ ಆಗಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ಬಂದ್ಬಿಟ್ರಾಗಲೇ ಸೊ ಮತ್ತೊಮ್ಮೆ ನೋಡೋದಾದ್ರೆ ಮೈಸೂರು ಕಿಲ್ಲರ್ಸ್ ಆನ್ ಟ್ರಾವೆಲ್ ಗೈಸ್ ಇಲ್ಲಿ ಮೈಸೂರು ಕಿಲ್ಲರ್ಸ್ ಆನ್ ಟ್ರಾವೆಲ್ ಇಬ್ಬರು ಸೇರ್ ಹೊಡೆದ್ರು ಕೂಡ ಹೊಡಿಯೋಕ್ಕಾಗಲಿಲ್ಲ ಇಲ್ಲಿ ಕಾಲ್ಮಿ ಅಬ್ಬಾಸ್ ಅವರು ಅಬ್ಬಾಸ್ ಅವರು ಫುಲ್ಲು ಫಾರ್ಮಲ್ಲಿದ್ದಾರೆ ಗೈಸ್ ಇಲ್ಲಿ 1 ಮೋರ್ ನಾಕ್ ಇಲ್ಲಿ ಸೊ ಸ್ವಿಫ್ಟ್ ಮತ್ತು ಚಿರಾಗ್ ಇಬ್ಬರು ಉಳ್ಕೊಂಡಿದ್ದು ಸ್ವಿಫ್ಟ್ ಇನ್ನೊಬ್ಬರೇ ಫೈನಲಿ ಸೊ ಕೆನ್ ಫೈಟರ್ಸ್ ಮೂರನೇ ರೌಂಡಾಗಿ ಎತ್ಕೊಳ್ತಾ ಇದ್ದಾರೆ ಗೈಸ್ ಇಲ್ಲಿ ಲೇಟ್ ಆಗಿ ಬಂದು ಲೇಟೆಸ್ಟ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ ನೋಡಿ ಅಂತ ಆಗ್ತಾ ಇದ್ದಾರೆ ಗೈಸ್ ಇಲ್ಲಿ ಕಾಲ್ಮಿ ರಾವಣ ಅವರು ಸೊ ನೋಡೋ ಗೈಸ್ ಇಲ್ಲಿ 1-0 ಮೈಸೂರು ಕಿಲ್ಲರ್ಸ್ ವಿರುದ್ಧ ಗೆದ್ರೆ ಸೊ ಡೈರೆಕ್ಟ್ ಥರ್ಡ್ ರೌಂಡ್ಗೆ ಹೋಗ್ತಾರೆ ಗೈಸ್ ಇಲ್ಲಿ ಸೊ ಕೆ ಎಮ್ ಎಸ್ ಎಸ್ ಯಾವಾಗ ದಯವಿಟ್ಟು ಕೆ ಎಮ್ ಎಸ್ ಎಸ್ ಮೀನಿಂಗ್ ಅವತ್ತಿಂದ ಕೇಳ್ತಾ ಇದ್ದೀನಿ ಯಾರೂ ಕೂಡ ಹೇಳ್ತಿಲ್ಲ ಸೊ ಕೆ ಎಮ್ ಎಸ್ ಎಸ್ ಅಂದರೆ ಏನು ಅಂತ ಹೇಳಿ ಆಮೇಲೆ ಮ್ಯಾಚ್ ಯಾವಾಗ ಅಂತ ಹೇಳ್ತೀನಿ ಬ್ರೋ ನಿಮ್ಮ ನೇಮ್ ಲೋಹಿತ್ ಕುಮಾರ್ ಗೈಸ್ ಇಲ್ಲಿ ಸೊ ಲೋಹಿತ್ ಕುಮಾರ್ ರಿಯಲ್ ನೇಮು ಸೊ ಗೇಮ್ ನೇಮ್ ಬಂದು ಕೆ ಬಿ ಲೋಹಿತ್ ಅಂತ ಇದೆ ಸೊ ಸದ್ಯಕ್ಕೆ ಗೇಮ್ ಅಂತ ಕಂಟಿನ್ಯೂ ಮಾಡೋಣ ಒಪ್ಪಿ ಕಮ್ ಬ್ಯಾಕ್ ಮಾಡಲೇಬೇಕು ಇಲ್ಲಿ ಮೈಸೂರು ಕಿಲ್ಲರ್ಸ್ ಇಂಡಿಯಾ ಫಸ್ಟ್ ಏಡ್ ಪ್ಲೇಯರ್ ಲೋಹಿತ್ ಬ್ರೋ ಅಂತ ಆಗ್ತಾ ಇದ್ದಾರೆ ಸೊ ಗೈಸ್ ಇಲ್ಲಿ ಫಸ್ಟ್ ನಾಕ್ ಬಟ್ ಅವರು ನಾಕ್ ಆದರು 2-4 ಮೈಸೂರು ಕಿಲ್ಲರ್ಸಲ್ಲಿ 2-4 ಇಲ್ಲಿ ಸೊ ನಂದಿನಿ ಅವ್ರು ನೋಡ್ಬೇಕು ಏನು ಮಾಡ್ತಾರೆ ಏನಾದರೂ ಮ್ಯಾಚ್ ಉಳಿಸ್ತಾರೆ ಅಂತೇಳಿ ನಂದಿನಿ ಅವ್ರ ಕೈಲಿದೆ ಮ್ಯಾಚ್ ಗೈಸ್ ಇಲ್ಲಿ ಯಾಕಂದರೆ ಒಬ್ಬರು ನಾಕ್ ಆಗಿದ್ದಾರೆ ಆಲ್ರೆಡಿ ಅಬ್ಬಾಸ್ ಅವರು ಕಿಲ್ಲರ್ ಆಗ್ತಾರೆ ಸೊ ಇನ್ನು ಇಬ್ಬರೇ ಉಳ್ಕೊಂಡಿದ್ದು ಗೈಸ್ ಇಲ್ಲಿ 2 vs 3 ಸಿಚುಯೇಷನ್ ಈಗ ಓ 1 ಮೋರ್ ನಾಕ್ ಇಲ್ಲಿ ಸೊ ಕೆನ್ ಫೈಟರ್ಸ್ ಆನ್ ಫೈರ್ ಗೈಸ್ ಇಲ್ಲಿ ಕೆನ್ ಫೈಟರ್ಸ್ ಆನ್ ಫೈರ್ 2 vs 3 1 ಮೋರ್ ನಾಕ್ 2 vs 2 ಈಗ 2 vs 2 ಕಾಲ್ಮಿ ಕಬೀರ್ ಮತ್ತು ಓ 1 vs ಓ ಮತ್ತೊಬ್ಬ ಸಿದ್ದಿಕ್ ಅವರು ರಿವೈವ್ ಆಗಿದ್ದಾರೆ ಸೊ ಕಾಲ್ಮಿ ಕಬೀರ್ ಮತ್ತು ಸಿದ್ದಿಕ್ 2 vs 2 ಆಗ್ತಾ ಇದ್ದಿಲ್ಲ ಕಬೀರ್ ಅವ್ರನ್ನ ರಿವೈವ್ ಮಾಡ್ಬೋದಿತ್ತು ಬಟ್ ಯಾರೂ ಮಾಡ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ರಿವೈವ್ ಮಾಡ್ತಾ ಇದ್ರೆ ಗೈಸ್ ಇಲ್ಲಿ ಸೊ ಸೂರಜ್ ಇಲ್ಲಿ ಒಪ್ಪಿ ಗೇಮ್ ಪ್ಲೇ 1 ಮೋರ್ ನಾಕ್ ಆಯ್ತು ಇಲ್ಲಿ 1 ಮೋರ್ ನಾಕ್ ಆಯಿತು ಗೈಸ್ ಇಲ್ಲಿ ಸೊ 1 ಮೋರ್ ನಾಕ್ ಈಗ ನೋಡ್ಬೇಕು ಏನಾಗ್ತದೆ ಸೂರಜ್ ಅವರು ಗ್ಲೋವಲಲ್ಲೇ ಬ್ಲಾಕ್ ಮಾಡಿದ್ರು ಗೈಸ್ ಇಲ್ಲಿ ಗ್ಲೋವಲಲ್ಲೇ ಬ್ಲಾಕ್ ಮಾಡಿದ್ರು ಇನ್ನು ಒಬ್ಬರೇ ಉಳ್ಕೊಂಡಿರೋದು ಒಬ್ಬರೇ ಓಕೆ ಇವರಂತೂ ಸೇಫ್ ಹೋಗಲ್ಲ ಸೊ ಇವರು ಕೂಡ ನಾಕ್ ಆದರು 1 vs 1 ಖಂಡಿತ ಒಪ್ಪಿ ಅಂತಲೇ ಹೇಳ್ಬೋದು ಗೈಸ್ ಇಲ್ಲಿ ಒಂದು ಒಳ್ಳೆ ಪ್ಲಾನ್ ಅಂತೂ ಖಂಡಿತ ಮಾಡಿದ್ರು 1 vs 1 ಈಗ 1 vs 1 ಇಲ್ಲಿ ಕಾಲ್ಮಿ ಕಬೀರ್ ಮತ್ತು ಸೂರಜ್
ಕಾರ್ಮಿಕ್ ಕಬೀರ್ ವರ್ಸಸ್ ಚೀಸ್ ಬ್ರೋ ಏಜ್ ಗೂ ಗೇಮ್ ಪ್ಲೇ ಗೂ ಸಂಬಂಧನೇ ಇಲ್ಲ ಅಂತ ಆಗ್ತಾರೆ ಗೇಮಿಂಗ್ ರಾವಣ್ ಅವರು ಬ್ರೋ ರೂಲ್ಸ್ ಹೇಳಿ ಅಂತ ಆಗ್ತಾರೆ ಗೈಸ್ ರೂಲ್ಸ್ ಏನು ಇಲ್ಲ ಎಲ್ಲ ಗ್ರೌಂಡ್ ಪ್ಲೇ ಅಷ್ಟೇ ಸೊ ಗೈಸ್ ಈಗ 7-0 ಅಲ್ಲಿ ಓಡಿದ್ರೆ ಸೊ ಡೈರೆಕ್ಟ್ ಥರ್ಡ್ ರೌಂಡ್ ಹಂಗೆ ಹೋಗುವಂಥ ಚಾನ್ಸಸ್ ಇದೆ ಸೊ ಮೈಸೂರು ಕಿಲ್ಲರ್ಸ್ ಈ ರೌಂಡ್ನ ಗೆದ್ರೆ ಸೊ ಫೈನ್ ಒನ್ ಶಾಟ್ ಗೈಸ್ ಇಲ್ಲಿ ಒನ್ ಶಾಟ್ ಇಲ್ಲಿ ಸೂರಜ್ ಕೂಡ ಒನ್ ಶಾಟು ಮೆಡಿಕೇಟ್ ಆಗ್ತಾ ಇದಾರೆ ಇವರು ಕೂಡ ಮೆಡಿಕೇಟ್ ಆಗ್ತಾ ಇದಾರೆ ಅಲ್ಲಿ ಸೊ ನೋಡ್ಬೇಕು ಈಗ ಏನಾಗ್ತದೆ ಫಿನಿಶ್ ಆಗಿದೆ ಸೂರಜ್ ಸೊ ಮೈಸೂರು ಕಿಲ್ಲರ್ಸ್ ಆನ್ ಟ್ರ್ಯಾಕ್ ಗೈಸ್ ಅಲ್ಲಿ ಸೊ ಫೈನಲಿ ಕಮ್ ಬ್ಯಾಕ್ ಆಗ್ತಿದ್ದಾರೆ ಗೈಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫೈನಲಿ ಕಮ್ ಬ್ಯಾಕ್ ಆಗ್ತಾ ಇದೆ ಮೈಸೂರು ಕಿಲ್ಲರ್ಸ್ ಗೈಸ್ ಮತ್ತೊಮ್ಮೆ ಆ ಥರ ಮೆಸೇಜ್ ಮಾಡಿದ್ರೆ ಖಂಡಿತ ಯಾರು ಅವ್ರು ಕೇಳ್ತಿರಕ್ಕೆ ಹಾಕಿ ಓಕೆ ಎನಫ್ ಮಾಡಿ ಮಂಗಳ ಅವರೇ ಸೊ ದಯವಿಟ್ಟು ಎನಫ್ ಮಾಡಿ ಅದ್ರ ಬಗ್ಗೆ ಮಾತಾಡಬೇಡಿ ಒಪ್ಪಿ ಮೈಸೂರು ಕಿಲ್ಲರ್ಸ್ ಖಂಡಿತ ಒಪ್ಪಿಗೆ ಕಮ್ ಬ್ಯಾಕ್ ಆದರು ಗೈಸ್ ಇದು ಎರಡೇ ಕಿಲ್ ಮಾಡಿದ್ದು ಇಬ್ಬರು ಎಲಿಮಿನೇಟ್ ಆದರು ಸೊ ಸದ್ಯಕ್ಕೆ ಕಾಲ್ ಬಿ ಕಬೀರ್ ಮತ್ತೊಂದು ಕಡೆ ಸೊ ಸಾಕ್ ಕಬೀರ್ ಅವರು ಒಪ್ಪಿ ಮೈಸೂರು ಕಿಲ್ಲರ್ಸ್ ಅಂತ ಆಗ್ತಾರೆ ಮೈಸೂರು ಕಿಲ್ಲರ್ಸ್ಗೆ ಸಪೋರ್ಟ್ ಸಿಗ್ತಾ ಇದೆ ಇಲ್ಲಿ ಸೊ ದಯವಿಟ್ಟು ಇನ್ನೂ ಕೂಡ ಲೈಕ್ ಮಾಡಿಲ್ಲ ದಯವಿಟ್ಟು ಬೇಗ ಬೇಗ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಗೈಸ್ ಇಲ್ಲಿ ಸೊ ಕೇನ್ ಫೈಟರ್ಸ್ ವಿರುದ್ಧ ಮೊದಲ ರೌಂಡ್ನ ಗೆದ್ಕೊಂಡಿದ್ದಾರೆ ಮೈಸೂರು ಕಿಲ್ಲರ್ಸ್ ಇಲ್ಲಿ ಸೊ ಕಮ್ ಬ್ಯಾಕ್ ಮಾಡ್ತಾ ಇದಾರೆ ಇಲ್ಲಿ ಸೊ 7-0 ಅಲ್ಲಿ ಹೊಡೆದಿದ್ರೆ ಒಂದು ಡೈರೆಕ್ಟ್ ಸೊ ಥರ್ಡ್ ರೌಂಡ್ಗೆ ಹೋಗುವಂಥ ಚಾನ್ಸ್ ಇತ್ತು ಸೊ ಈಗ ಸದ್ಯಕ್ಕೆ ಆಲ್ರೆಡಿ ಒನ್ ನಾಕ್ ಚಿರಾಗ್ ಕಿಲ್ ಆಗ್ತಾ ಇದ್ರೆ ಗೈಸ್ ಇಲ್ಲಿ ಚಿರಾಗ್ ಅವರು ಕಿಲ್ ಆಗ್ತಾ ಇದ್ರಲ್ಲಿ ಸೊ ಒನ್ ಮೋರ್ ನಾಕ್ ಆಗಿದೆ ಇಲ್ಲಿ ಸೊ ಇನ್ನು ನಂದಿನಿ ಮತ್ತೆ ನಂದಿನಿ ಅವರು ಒಬ್ಬರು ಉಳ್ಕೊಂಡಿದ್ದೀವಿ ನಂದಿನಿ ಮತ್ತೆ ಇನ್ಸ್ಪಿರಿಟ್ ಸ್ವಿಫ್ಟ್ ಇನ್ಸ್ಪೈರ್ ಸ್ವಿಫ್ಟ್ ನೋಡೋಣ ಏನು ಮಾಡ್ತಾರೆ ಒನ್ ನಾಕ್ ಅಂತೂ ಆಗಿದೆ ಬಟ್ ಹಿಂದಿನ ಡ್ಯಾಮೇಜ್ ಬೀಳ್ತಾ ಇದೆ ಏನಾಗ್ತದೆ ನೋಡ್ಬೇಕೀಗ 2-3 ಸಿಚುಯೇಷನ್ ಈಗ 2-3 ಗೈಸ್ ಈಗ ಓಪಿ ಹೆಡ್ ಶಾಟ್ ಗೈಸ್ ಇಲ್ಲಿ ಓಪಿ ಹೆಡ್ ಶಾಟ್ ನೋಡ್ತಾ ಇರ್ಬೋದು ಹೆಡ್ ಖಂಡಿತ ಫುಲ್ ಡ್ಯಾಮೇಜ್ ಆಗಿದೆ ಇಲ್ಲಿ ಓ ಫಿನಿಶ್ ಆಗಿದೆ ಗೈಸ್ ಇಲ್ಲಿ ಸೊ ಕೇನ್ ಫೈಟರ್ಸ್ 4ನೇ ರೌಂಡ್ ಆಗಿದ್ಕೊಳ್ತಾ ಇದ್ರೆ ಇಲ್ಲಿ ಆಯ್ ಬ್ರೋ ನಾನು ಕೆ ಎಸ್ ಮನೀಶ್ ಅಂತ ಆಗ್ತಾರೆ ಗೇಮಲ್ಲಿ ಅವರ ವೆಲ್ಕಮ್ ವೆಲ್ಕಮ್ ಬ್ರೋ ನಿಜವಾಗ್ಲೂ ಅವ್ರ ಮೇಲೆ ಗಿಲ್ಡ್ ವಾರ್ ಆಡಬೇಕಾದ್ರೆ ಅವರ ಟೀಮ್ ಮೇಟ್ ಹೇಳಿದ್ದು ಅಂತ ಆಗ್ತಾ ಇದಾರೆ ಓಕೆ ಗೈಸ್ ಏನಾದರೂ ಆಗಲಿ ಸೊ ಅಂಥ ಟೀಮ್ ನೇಮ್ ಇದ್ರೆ ಖಂಡಿತ ನಾವು ಅಲೋನೇ ಮಾಡೋದಿಲ್ಲ ಫಸ್ಟ್ ಆಫ್ ಆಲು ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಬ್ರೋ ಗೈಸ್ ಇನ್ನು ಎಲಿಮಿನೇಟರ್ ಪಂದ್ಯ ಆಗಬೇಕು ಅದಾದ ನಂತರ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಸೊ ಸದ್ಯಕ್ಕೆ ಮೈಸೂರು ಕಿಲ್ಲರ್ಸ್ ವಿರುದ್ಧ ಕೇನ್ ಫೈಟರ್ಸ್ ಕಮ್ ಬ್ಯಾಕ್ ಮಾಡಿದ್ದಾರೆ ಮತ್ತೆ ಬ್ರೋ ನಿಮ್ಮ ನಂಬರ್ ಸೊ ಗೈಸ್ ನಂಬರ್ ಕೊಟ್ಟು ಕೊಟ್ಟು ಬೇಜಾರಾಗೋಗಿದೆ ಸೊ ಎಲ್ಲ ಕೂಡ ಮೆಸೇಜ್ ಇದರಲ್ಲಿ ಇದೆ ನೋಡ್ಕೊಂಬಿಡಿ ಗೈಸ್ ಇಲ್ಲಿ ಸೊ ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ಬಿಡ್ತೀನಿ ಸೊ ಅದರಲ್ಲಿ ನೋಡ್ಕೊಂಬಿಡಿ ಫೋನ್ ನಂಬರ್ನ ಬ್ರೋ ನಿಜವಾಗ್ಲೂ ಅವ್ರ ಮೇಲೆ ಗಿಲ್ಡ್ ವಾರ್ ಆಡು ಓಕೆ ಓಕೆ ಎನಫ್ ಮಾಡಿ ಮಂಗಳ ಜಿ ಬಿ ಮಂಗಳ ಅವರೇ ವೆಲ್ಸ್ ಎನಫ್ ಮಾಡಿ ಸೊ ಸದ್ಯಕ್ಕೆ ಫಸ್ಟ್ ನಾಕ್ ಆಗಿದೆ ಸೊ ಅದು ಕೂಡ ಚಿರಾಗ್ ಅವರು ಕಿಲ್ ಆದರು ಗೈಸ್ ಇಲ್ಲಿ ಸೊ ನಂದಿನಿ ಅವರು ಒಬ್ಬರು ಫಸ್ಟ್ ನಾಕ್ ಮಾಡ್ತಾ ಇದ್ರೆ ಇಲ್ಲಿ ಫಸ್ಟ್ ನಾಕ್ ಆಗಿದೆ ಗೈಸ್ ಇಲ್ಲಿ ಓ ರಿವೈವ್ ಮಾಡು ಕಿಲ್ ಮಾಡಿದ್ಮೇಲೆ ನಾಕ್ ಮಾಡಿದ್ಮೇಲೆ ಕಿಲ್ ಮಾಡಿಬಿಡ್ಬೇಕು ಗೈಸ್ ತಪ್ಪು ಮಾಡಿಕೊಂಡ್ರು ಖಂಡಿತ ತಪ್ಪು ಮಾಡಿಕೊಂಡ್ರು ಯಾಕಂದರೆ ರಿವೈವ್ ನಡೀತದೆ ಈಗ ರಿವೈವ್ ಆಗಿದೆ ಕೂಡ ಸೊ ನಂದಿನಿ ಅವ್ರಿಗೆ ನಾಕ್ ಮಾಡಿ ಮತ್ತೆ ಈಗ ಅವರೇ ನಾಕ್ ಆಗಿದ್ದಾರೆ ಈಗ ಸೊ 2-4 ಸಿಚುಯೇಷನ್ ಈಗ ಮತ್ತೆ ಕೆಳಗಡೆ ಬಿದ್ದರು ಇವರು ಇನ್ಸ್ಪಿರೇಷನ್ ಸ್ವಿಫ್ಟ್ ಅವರು ಮತ್ತೊಂದು ಕಡೆ 2-4 ಸಿಚುಯೇಷನ್ ಗೈಸ್ ಈಗ ಮತ್ತೆ ಅವ್ರಿಗೆ ಕೂಡ ನಾಕ್ ಆರ ಇನ್ನು ಸೂರಜ್ ಒಬ್ಬರೇ ಉಳ್ಕೊಂಡಿದ್ದು ಇಲ್ಲಿ 1-4 ಸಿಚುಯೇಷನ್ ಇಲ್ಲಿ ಸೊ K15 9th ಮ್ಯಾಚ್ ಇದೆ ಸಪೋರ್ಟ್ ಮಾಡಿ ಅಂತ ಆಗ್ತಾ ಇದಾರೆ ಗೈಸ್ ಇಲ್ಲಿ ಸೊ ಫೈನಲಿ ಸೊ ಫೈನಲಿ ಸೊ ಕೇನ್ ಫೈಟರ್ಸ್ 5ನೇ ರೌಂಡ್ನ ಗೆದ್ಕೊಳ್ತಾ ಇದಾರೆ ಗೈಸ್ ಇಲ್ಲಿ ಹಲೋ ಮೈಸೂರು ಕಿಲ್ಲರ್ಸ್ ಖಂಡಿತ ನೋಡೋಣ ಗೈಸ್ ಖಂಡಿತ ನೋಡೋಣ ಹಲೋ ಮೈಸೂರು ಕಿಲ್ಲರ್ಸ್ ಅಂತ ಆಗ್ತಾರೆ ಮೈಸೂರು ಕಿಲ್ಲರ್ಸ್ ಕಮ್ ಬ್ಯಾಕ್ ಆಗಲೇಬೇಕು ಗೈಸ್ ಇಲ್ಲಿ ಸೊ ಕೇನ್ ಫೈಟರ್ಸ್ ಆನ್ ಫೈರ್ ಇಲ್ಲಿ ಕೇಎನ್ ಫೈಟರ್ಸ್ ಆನ್ ಫೈರ್ ಗೈಸ್ ಇಲ್ಲಿ 6.5 ನಿಯರ್ ಇದ್ದೀವಿ ಗೈಸ್ ಇಲ್ಲಿ ಸೊ 6.5 ನಿಯರ್ ಇದ್ದೀವಿ ಒನ್ ವರ್ಲ್ಡ್ ಅಬೌಟ್ ರನ್ನರ್ ಅಪ್ ಮ್ಯಾಟ್ ಸ್ಕ್ವಾಡ್ ಅಂತ ಆಗ್ತಾ ಇದೆ ಗೈಸ್ ಇಲ್ಲಿ ಬ್ರೋ ಇವಾಗಲೂ ಟೂರ್ನಮೆಂಟ್ ಜಾಯ್ನ್ ಆಗ್ಬೋದಾ ಖಂಡಿತ ಚಾನ್ಸ್ ಇಲ್ಲ ಗೈಸ್ ಇಲ್ಲಿ ಖಂಡಿತ ಚಾನ್ಸ್ ಇಲ್ಲ ಸೊ ನಾನು ಆ ಥರ ಇನ್ನೂ ಕೂಡ ಇಷ್ಟು ಇದುವರೆಗೂ ಲವ್ ಫ್ರಮ್ ತುಮಕೂರು ವೆಲ್ಕಮ್ ನವೀನ್ ಕನ್ನಡಿಗ ಅವರ ವೆಲ್ಕಮ್ ಗೈಸ್ ಇಲ್ಲಿ ಓ 6.5 ಆಗಿದೆ ಅಂತ ಗೈಸ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಗೈಸ್ ಇಲ್ಲಿ ಸೊ 6.5 ಈಗ ಮೊನ್ನೆ ತಾನೇ ನಾನು ಇನ್ನು 6K ಒಂದು ಮ್ಯಾಚ್ ಆಡಿಸಿದ್ದೆ ಸೊ ಈಗ ಆಲ್ರೆಡಿ 6.5 ಆಗಿದೆ ಸೊ ಆದಷ್ಟು 7K ಕಂಪ್ಲೀಟ್ ಮಾಡಿ ಗೈಸ್ ಇಲ್ಲಿ ಸೊ ಮತ್ತೊಮ್ಮೆ ಗಿವ್ ಅವೇ ಮಾಡ್ತೀನಿ ಸೊ 7K ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ 7K ಖಂಡಿತ ಒಂದು ಗಿವ್ ಅವೇ ಮಾಡ್ತೀನಿ ಸೊ ಇಲ್ಲಿ ಮಿಸ್ ಆಗಿ ಕತ್ತಿದ್ದಾರೆ ಸೊ ಪ್ರಾಬ್ಲಮ್ ಇಲ್ಲ ಓ ಫೈಯರ್ ಮಾಡಿದ್ರು ಗೈಸ್ ಇಲ್ಲಿ ಫೈಯರ್ ಮಾಡೋ ಆಗಿಲ್ಲ ಇಲ್ಲಿ ಮಿಸ್ ಆಗಿ ಹತ್ತಿದ್ರೆ ಖಂಡಿತ ನೀವು ರಿಟರ್ನ್ ಬ್ಯಾಕ್ ಆಗಬೇಕಾಗ್ತದೆ
ಸೊ ಕಾಲ್ಮಿ ಅಬ್ಬಾಸ್ ಅವರು ಖಂಡಿತ ಕೆಲಸ ಮಾಡಿದ್ರು ಬಟ್ ಇಲ್ಲಿ ಮೈಸೂರು ಕಿಲರ್ಸ್ ಈ ಪಂದ್ಯವನ್ನ ಗೆದ್ರು ಕೂಡ ಎಲಿಮಿನೇಟ್ ಆಗ್ತಾರೆ ಗೈಸ್. ಇಲ್ಲಿ ಕಾರಣ ಇಷ್ಟೇ, ಅವರು ರೂಲ್ಸ್ ನ ಬ್ರೇಕ್ ಮಾಡಿದ್ದಾರೆ. ಇಲ್ಲಿ ಬ್ರೋ ಸೆಕೆಂಡ್ ರೌಂಡ್ ಗೆ ಬಿಡ್ತೀರಾ, ಹಾಗೆ ಸ್ಟ್ರಾಂಗ್ ವರ್ಸಸ್ ಸ್ಟ್ರಾಂಗ್ ಇಲ್ಲ ಸ್ಟ್ರಾಂಗ್ ವರ್ಸಸ್ ವೀಕ್ ಬಿಡ್ತೀರಾ, ಆ ತರ ಏನಿಲ್ಲ ಗೈಸ್. ಇಲ್ಲಿ ಆ ತರ ಏನಿಲ್ಲ. ಸೊ ಕಾಲ್ಮಿ ಅಬ್ಬಾಸ್ ಎಲಿಮಿನೇಟ್ ಆಗಿದ್ದಾರೆ, ಕಾಲ್ಮಿ ಅಬ್ಬಾಸ್ ಎಲಿಮಿನೇಟ್ ಆಗಿದ್ದಾರೆ. ಸೊ 4-3 ಏನಾದರೂ ಕೂಡ ಈ ಪಂದ್ಯವನ್ನ ಮೈಸೂರು ಕಿಲರ್ಸ್ ಸೋಲ್ತಾ ಇದ್ದಾರೆ ಗೈಸ್. ಇಲ್ಲಿ ಯಾಕಂದ್ರೆ ಮೈಸೂರು ಕಿಲರ್ಸ್ ರೂಲ್ಸ್ ನ ಬ್ರೇಕ್ ಮಾಡಿದ್ದಾರೆ. ಸೊ ಮೈಸೂರು ಕಿಲರ್ಸ್ ಮೇಲ್ಗಡೆ ಹೋಗಿ ಫೈರ್ ಮಾಡಿದ್ದಾರೆ, ಟೈರ್ ಜಂಪ್ ಮಿಸ್ ಆದ್ರೆ ನೋ ಪ್ರಾಬ್ಲಮ್, ಬಟ್ ಅಲ್ಲಿಂದ ಫೈರ್ ಮಾಡಿದ್ದಾರೆ ಗೈಸ್. ಇಲ್ಲಿ ಬ್ರೋ ವಾರ್ನಿಂಗ್ ಮ್ಯಾಚ್ ಯಾವಾಗ ಬ್ರೋ ರಿಪ್ಲೈ ಮಾಡಿ, ಇನ್ನು 20 ಡೇಸ್ ವೆಯ್ಟ್ ಮಾಡಿ ಗೈಸ್. ಇಲ್ಲಿ ಬ್ರೋ ಸೆಕೆಂಡ್ ರೌಂಡ್ ಖಂಡಿತ ವೆಯ್ಟ್ ಮಾಡಬೇಕು ಗೈಸ್. ಇಲ್ಲಿ ಬ್ರೋ ಲ್ಯಾಪ್ಟಾಪ್ ಅಲ್ಲಿ FF ಆಡ್ಲಿಕ್ಕೆ ಆಗ್ತದ? ಖಂಡಿತ ಸಾಧ್ಯ ಇಲ್ಲ ಗೈಸ್. ಇಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಆಗೋದಿಲ್ಲ. ಸೊ 3-4 ಆಗ್ತಾ ಇದೆ ಗೈಸ್. ಇಲ್ಲಿ 3-4 ಆಗ್ತಾ ಇದೆ. ಇಲ್ಲಿ ಸೊ ನೋಡೋಣ ಏನಾಗ್ತದೆ ಗೇಮ್ ಕಾಣ್ತಾ ನೋಡೋಣ ಗೈಸ್. ಇಲ್ಲಿ ಖಂಡಿತ ಮೈಸೂರು ಕಿಲರ್ಸ್ ಇಲ್ಲಿ ರೂಲ್ಸ್ ನ ಬ್ರೇಕ್ ಮಾಡಿದ್ದಾರೆ. ಸೊ ಬಿಕಾಸ್ ಕಾಲ್ಮಿ ಅಬ್ಬಾಸ್ ಕೂಡ ಮೇಲ್ಗಡೆ ಹೋದ್ರು, ಮತ್ತೊಮ್ಮೆ ಸೂರಜ್ ಯಾರೋ ಹೋದ್ರು. ಸೊ ನೋಡೋಣ ಆಮೇಲೆ ವಿಡಿಯೋದಲ್ಲಿ ಚೆಕ್ ಮಾಡ್ತೀನಿ, ಬಟ್ ಫೈರ್ ಮಾಡಿದ್ದಾರೆ ಗೈಸ್. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ ಫೈರ್ ಮಾಡಿದ್ದಾರೆ, ಅದು ಇಂಪಾರ್ಟೆಂಟ್ ಥಿಂಗ್. ಸೊ ಈ ಪಂದ್ಯವನ್ನ ಯಾರೇ ಗೆದ್ರು ಕೂಡ ಕೆಎನ್ ಫೈಟರ್ಸ್ ಈ ಪಂದ್ಯವನ್ನ ಗೆದ್ಕೊಳ್ತಾರೆ ಗೈಸ್. ಇಲ್ಲಿ ಲವ್ ಫ್ರಮ್ ಓಬಿ ಹೆಡ್ಶಾಟ್, ವೆಲ್ಕಮ್ ಗ್ಯಾನ್ ಜಿಡಿ ಅವರೇ, ವೆಲ್ಕಮ್ ವೆಲ್ಕಮ್. ಖಂಡಿತ ಮತ್ತೆ ಹೇಗೆ ಬಿಡ್ತೀರಾ ಅಂತ ಆಗ್ತಾರೆ ಗೈಸ್. 1-0 ಮಾಡಿದ್ದಾರೆ ಇಲ್ಲಿ. ಸೊ 1 ಶಾಟ್ ಅಲ್ಲಿ ಇದಾರೆ. ಸೊ ನೋಡೋಣ ಏನಾಗ್ತದೆ ಪಂದ್ಯಕ್ಕೆ ಅದು ನೋಡೋಣ. ಸೊ 2-3 ಗೈಸ್, ಈಗ 2-3. ಓ 1 ಮೋರ್ ನಾಕ್ ಆಗಿದೆ ಇಲ್ಲಿ, 1 ಮೋರ್ ನಾಕ್ ಆಗಿದೆ ಇಲ್ಲಿ ಮೈಸೂರು ಕಿಲರ್ಸ್ ಅಲ್ಲಿ. ಸೊ 1-1 ಗೈಸ್, ಈಗ 1-1 ಯಾರು ಉಳ್ಕೊಂಡಿದ್ದಾರೆ? ಸೊ ಇನ್ಸ್ಪಿರೇಷನ್, ಸೊ 2ನೇ ರೌಂಡ್ ನ ಮೈಸೂರು ಕಿಲರ್ಸ್ ಗೆದ್ಕೊಳ್ತಾ ಇದ್ರೆ ಗೈಸ್. ಇಲ್ಲಿ ಲವ್ ಫ್ರಮ್ ಓಪಿ ಹೆಡ್ ಶಾಟ್, ವೆಲ್ಕಮ್ ಗೈಸ್. ಎಲ್ರಿಗೂ ಕೂಡ ವೆಲ್ಕಮ್ ಬ್ರೋ. ಅವರು ಏರ್ ನಲ್ಲಿ ಫೈರ್ ಮಾಡಿದ್ದು ಅಂತ ಆಗ್ತಾ ಇದಾರೆ. ಆ ಗೈಸ್ ನೋಡಿದೆ ಗೈಸ್, ಈ ಖಂಡಿತ ನೋಡಿದೆ. ಸೊ ಏನೇ ಆಗಲಿ ಮೇಲ್ಗಡೆ ಹೋಗಿದ್ಮೇಲೆ ಫೈರ್ ಮಾಡಿದ್ರೆ ಮುಗೀತು ಗೈಸ್. ಇಲ್ಲಿ ಸೊ ಮೇಲ್ಗಡೆ ಹೋಗಿ ನೀವು ಫೈರ್ ಮಾಡಿದ್ರೆ ಖಂಡಿತ ಎಲಿಮಿನೇಟ್. ಮೈಸೂರು ಕಿಲರ್ಸ್ ಆ ತಪ್ಪನ್ನ ಮಾಡಿದ್ದಾರೆ. ಸೊ ಕಾಲ್ಮಿ ಅಬ್ಬಾಸ್ ಕೂಡ ಜಂಪ್ ಆದರು, ಬಟ್ ಅವರು ಅದೇ ರೀತಿ ವಾಪಸ್ ಬಂದರು. ಬಟ್ ಎಲ್ಲಿ ತಪ್ಪು ಮಾಡಿದ್ದು, ಅವರು ಮೈಸೂರು ಕಿಲರ್ಸ್ ಫೈರ್ ಮಾಡಿದ್ರು ಗೈಸ್. ಇಲ್ಲಿ ಸೊ ಋಷಭ್ ಗೌಡ ಅವರು ನನ್ನ ಮರ್ಯಾದೆ ಉಳಿಸೋ ಅಂತ ಕೇಳ್ತಾ ಇದ್ದಾರೆ ಗೈಸ್. ಇಲ್ಲಿ ಯಾರ ತಂಡ ಗೊತ್ತಿಲ್ಲ, ಯಾವ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಇಲ್ಲಿ. ಸೊ ಸದ್ಯಕ್ಕೆ ಮೈಸೂರು ಕಿಲರ್ಸ್ ಈ ಪಂದ್ಯವನ್ನ ತಳ್ಕೊಂಡಿದ್ದಾರೆ, ಆದರೂ ಕೂಡ ಮ್ಯಾಚ್ನ ನೋಡೋಣ ಗೈಸ್. ಇಲ್ಲಿ ಸೊ ಮ್ಯಾಚ್ನ ನೋಡೋಣ, ಮ್ಯಾಚ್ ಯಾರು ಗೆಲ್ತಾರೆ. ಸೊ ಫಸ್ಟ್ ನಾಕ್ ಇಲ್ಲಿ ಕಾಲ್ಮಿ ಅಬ್ಬಾಸ್ ನಾಕ್ ಆಗಿದ್ದಾರೆ ಇಲ್ಲಿ. ಸೊ 3-4 ಗೇಮ್ ಪ್ಲೇ ಇಲ್ಲಿ. ಇವರು ಕೂಡ AWM ಇಟ್ಕೊಂಡಿದ್ದಾರೆ ಗೈಸ್. ಇಲ್ಲಿ ಇವರು ಕೂಡ AWM ಇಟ್ಕೊಂಡಿದ್ದಾರೆ. ಮರ್ಯಾದೆ ಗೇಮ್ ಅಲ್ಲಿ ಇದೆಯಾ ಅಂತ ಆಗ್ತಾ ಇದಾರೆ ಗೈಸ್. ಇಲ್ಲಿ ಸೊ ನೋಡೋಣ ಗೈಸ್, ಇನ್ನು ಕೂಡ ಗೇಮ್ ಕಂಟಿನ್ಯೂ ಆಗ್ತದೆ ಇಲ್ಲಿ. ಸೊ ನೋಡೋಣ, ಇದಾದ ನಂತರ ಮತ್ತೊಂದು ಮೈಸೂರು ಪಂದ್ಯದೊಂದಿಗೆ ಬರ್ತೀನಿ, ಯಾರು ಕೂಡ ಬ್ಯಾಕ್ ಹೋಗ್ಬೇಡಿ ಗೈಸ್. ಇಲ್ಲಿ ಸೊ ಇನ್ನು ಕೂಡ ಮೋಸ್ಟ್ ಮೈಸೂರಿನ 2 ಪಂದ್ಯಗಳಿವೆ ಇನ್ನು ಕೂಡ ಮ್ಯಾಚ್ ಇದಾದ ನಂತರ. ಸಾಕ್ ಕಬೀರ್, ಕಾಲ್ಮಿ ಸಿದ್ದೇಕ್, ಕಾಲ್ಮಿ ಕಬೀರ್ ಮತ್ತೆ ಸಾಕ್ ಕಬೀರ್ ಇದಾರೆ ಇಲ್ಲಿ. FKZ ಯಾವಾಗ ಅಂತ ಆಗ್ತಾ ಇದೆ ಗೈಸ್. ಇಲ್ಲಿ ಫ್ಯೂರಿಯಸ್ ಕಿಡ್ಸ್ ಹೇಳ್ತೀನಿ ಗೈಸ್, ಎಲ್ಲ ಫ್ಯೂರಿಯಸ್ ಕಿಡ್ಸ್ ಇಲ್ಲ ಗಜಪಡೆ ಅಂತ ರಿಜಿಸ್ಟರ್ ಮಾಡಿದ್ದಾರೆ. ಓ ಮೇ ಬಿ ಇಲ್ಲಿಗೆ ಪಂದ್ಯ ಮುಗಿಯೋ ಥರ ಕಾಣಿಸ್ತಾ ಇದೆ ಗೈಸ್. ಇಲ್ಲಿ 2-2 ಆಗ್ತಾ ಇದೆ, 2-3 ಆಗ್ತಾ ಇದೆ ಇಲ್ಲಿ. ಸೊ ಚಿರಾಗ್ ಅವರು ಕೂಡ ಕ್ಲಿಯರ್ ಆದರು, 2-3 ಗೈಸ್, ಈಗ 2-3 ಆಗ್ತಾ ಇದೆ ಇಲ್ಲಿ. ನಮ್ಮ ಟೂರ್ನಮೆಂಟ್, ನಿಮ್ಮ ಟೂರ್ನಮೆಂಟ್ ರೂಲ್ ಸೂಪರ್ ಬ್ರೋ ಅಂತ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಲ್ಲಿ ಸೊ ಫಸ್ಟ್ ನಾಕ್ 2-2, ಈಗ 2-2 ಗೈಸ್. ಇಲ್ಲಿ 2-2 ಇದೆ ಇಲ್ಲಿ, ಇನ್ನ 2-2 ನೋಡ್ಬೇಕು ಇಲ್ಲಿ ಏನಾಗ್ತದೆ. ಇಲ್ಲಿ ಸ್ವಿಫ್ಟ್ ಕೂಡ ಇದಾರೆ ಇಲ್ಲಿ. ಮತ್ತೊಂದೆಡೆ ನೋಡೋದಾದ್ರೆ ಕಾಲ್ಮಿ ಕಬೀರ್ ಡ್ಯಾಮೇಜ್ ಆಗಿದ್ದಾರೆ, ಸಿದ್ದಿಕ್ ಅವ್ರು ಕೂಡ ರಿವೈವ್ ಆದ್ರು, ಮೆಡಿಕೇಟೆಡ್ ಆದ್ರು. ಓ ಫಸ್ಟ್ ನಾಕ್ ಇನ್ನ 1-2, ಈಗ 1-2 ಗೈಸ್. ಇನ್ನ ಸೂರಜ್ ಒಬ್ಬರೇ ಉಳ್ಕೊಂಡಿದ್ದು ಇಲ್ಲಿ, ಸೂರಜ್ ಒಬ್ಬರೇ ಉಳ್ಕೊಂಡಿದ್ದು. 1-2 ನೋಡ್ಬೇಕು ಏನಾಗ್ತದೆ ಈಗ. ಸೊ ಫಿನಿಶ್ ಆಗಿದೆ. ಸೊ ಕ್ಯಾನ್ ಫೈಟರ್ಸ್ ಈ ಪಂದ್ಯವನ್ನು 7-2 ಗೆದ್ಕೊಳ್ತಾ ಇದ್ದಾರೆ ಗೈಸ್. ಇಲ್ಲಿ ಸೊ ಕ್ಯಾನ್ ಫೈಟರ್ಸ್ 7-2 ಈ ಪಂದ್ಯವನ್ನು ಗೆದ್ಕೊಂಡ್ರು. ದಯವಿಟ್ಟು ಯಾರು ಕೂಡ ಬ್ಯಾಕ್ ಹೋಗ್ಬೇಡಿ, ಯಾಕಂದ್ರೆ ಇದಾದ ನಂತರ ಮತ್ತೊಂದು ಪಂದ್ಯ ಗೈಸ್. ಇಲ್ಲಿ ಸೊ ಕೆಲವೇ ಕ್ಷಣದಲ್ಲಿ ಬ್ಯಾಕ್ ಆಗ್ತೀನಿ, ದಯವಿಟ್ಟು ಬ್ಯಾಕ್ ಹೋಗ್ಬೇಡಿ, ವೆಯ್ಟ್ ಮಾಡಿ, ದಯವಿಟ್ಟು ವೆಯ್ಟ್ ಮಾಡಿ ಗೈಸ್.